ನಮಸ್ಕಾರ ಫ್ರೆಂಡ್ಸ್, ಹೇರ್ ಟ್ರಾನ್ಸ್ಪ್ಲಾಂಟ್ ಸಫಾರಿ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗೆಳೆಯ ಸತ್ಯನಾರಾಯಣ್. ಹೊಸ ಒಂದು ವಿಡಿಯೋಗೆ ಬಂದಿರ್ತೇನೆ. ಇವಾಗ ನಾನು ಇರೋದು ನನ್ನ ಊರು ಕಾಸರಗೋಡಲ್ಲಿ. ಕಾಸರಗೋಡು ಒಂದು ಕಡಲ ತೀರದಲ್ಲಿದ್ದೇನೆ, ಕಸಬಾ ಕಡಲ ಅಂತ ಹೇಳ್ತಾರೆ. ಸೊ ನಾನು ಇವಾಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ 2 ವರ್ಷ 8 ತಿಂಗಳು ಕಂಪ್ಲೀಟ್ ಆಯಿತು. ನಾನು ಫಸ್ಟ್ ಆಫ್ ಆಲ್ 7th grade ಬಾಲ್ಡ್ನೆಸ್ ಇದ್ದೆ. ಇವಾಗ ನನ್ನ ರಿಸಲ್ಟ್ ಸ್ವಲ್ಪ ಹತ್ತಿರ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಹೇರ್ ಲೈನ್ ಈ ರೀತಿಯಲ್ಲಿ ಫಾರ್ಮೇಷನ್ ಆಗಿದೆ, ಯಾವುದೇ ಹೇರ್ ತಲೆಯಲ್ಲಿ ಇರಲಿಲ್ಲ. ನನ್ನ ಮಿಡಲ್ ಪೋರ್ಷನ್ ಇದು ನೋಡಿ, ತುಂಬ ಜನ ಮಿಡಲ್ ಪೋರ್ಷನ್ ಕೇಳ್ತಾ ಇದ್ರು. ಸೊ ನನ್ನ ಸೈಡ್ ವ್ಯೂ, ನನ್ನ ಒಂದು ಸೈಡ್ ವ್ಯೂ ನೋಡಿಸಿ, ನನ್ನ ಎರಡನೇ ಸೈಡ್ ವ್ಯೂ ಇದು ನೋಡಿ. ಆದರೆ ನನ್ನ ಹಿಂದುಗಡೆ ಡೋನರ್ ಏರಿಯಾ ಇವಾಗ ಇಷ್ಟು ಬೆಳೆದಿದೆ ನೋಡ್ಬೋದು. ಸೊ ನಾನು ಒಬ್ಬನೇ ಇರೋದು, ಆದ ಕಾರಣ ನಮಗೆ ಹೀಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಇವತ್ತಿನ ವೀಡಿಯೋ ತುಂಬ ಎಕ್ಸೈಟಿಂಗ್ ವೀಡಿಯೋ. ನಿಮಗೊಂದು ರಿಸಲ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಮಲಯಾಳದ ಒಬ್ಬರು ಆ್ಯಕ್ಟರ್, ಅವರ ಸೀರಿಯಲ್ ತುಂಬ ಫೇಮಸ್, ಫಿಲ್ಮಲ್ಲಿ ಸಹ ಅಭಿನಯ ಮಾಡಿದ್ದಾರೆ. ಅವರ ಹೆಸರು ಸಾಜನ್ ಸೂರ್ಯ ಅಂತೇಳಿ. ಅವರ ಒಂದು ವೀಡಿಯೋ ನಾನು ನಮ್ಮ ಕನ್ನಡ ಚಾನಲಲ್ಲಿ ಮಾಡಿದ್ದೆ. ಸೊ ಇವಾಗ ಅವರ ಫುಲ್ ರಿಸಲ್ಟ್ ಬಂತು. ಅವರು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಇವಾಗ 1 ವರ್ಷ ಕಂಪ್ಲೀಟ್ ಆಯಿತು. ಅಂದರೆ ಏಪ್ರಿಲ್ 25, 2020 ಅವರು 2021 ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದು, ಇವಾಗ 22 ಏಪ್ರಿಲ್ ಕಳೆಯಿತು. ಸೊ 1 ವರ್ಷ 1 ತಿಂಗಳಾಯಿತು. ಅಂದರೆ ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿದ ಗ್ರಾಫ್ಟ್ ಅಂದರೆ 3,400 ಗ್ರಾಫ್ಟ್, 3,400 ಗ್ರಾಫ್ಟಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರು. ನಾನು ಮಾಡಿದ ಅದೇ ಕ್ಲಿನಿಕಲ್ಲಿ ಮಾಡಿದ್ದಾರೆ. ನಾನು ಫಸ್ಟ್ ಆಫ್ ಆಲ್ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಪುಣೆಯಲ್ಲಿ, ಎರಡನೇ ಸಿಟ್ಟಿಂಗ್ ಕೊಚ್ಚಿನಲ್ಲಿ ಮಾಡಿದ್ದು, ಕೇರಳದ ಕೊಚ್ಚಿನಲ್ಲಿ. ಇವಾಗ ಸೇಮ್ ಕ್ಲಿನಿಕ್ ಓಪನ್ ಆಗಿದೆ ಬ್ಯಾಂಗ್ಳೂರಲ್ಲಿ. ಸೊ ಅವರು ಇವರು ಕೊಚ್ಚಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದಾರೆ. ಏನಂದರೆ ಇವರೊಬ್ಬರು ಆ್ಯಕ್ಟರ್ ಆದ ಕಾರಣ ಮಾತ್ರ ಅಲ್ಲ, ಇವರ ಹೇರ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಾಗೆ ಇವಾಗ ಅವರ 1 ವರ್ಷದ ರಿಸಲ್ಟ್ ನಾನು ತೋರಿಸ್ತೀನಿ. ನನ್ನ ಬಿಫೋರ್ ಅವರ ಬಿಫೋರ್ ಫೋಟೋ ತೋರಿಸ್ತೀನಿ. ಜಸ್ಟ್ ಬಿಫೋರ್ ಫೋಟೋ ನೋಡಿ, ತುಂಬ 2 ಸೈಡ್ ಬಾಲ್ಡ್ನೆಸ್ ಇತ್ತು, ಕ್ರೌನ್ ಏರಿಯಾ ಹೋಗಿತ್ತು. ಒಂದು 4th to 5th grade ಅವ್ರಿಗೆ ಬಾಲ್ಡ್ನೆಸ್ ಇತ್ತು. ಇವಾಗ 1 ವರ್ಷ ಕಳೆದಾಗ ಅವರ ಏನು ಚೇಂಜ್ ಆಗಿದೆ ಅಂದರೆ ನೀವು ಲೈವ್ ಆಗಿ ನೋಡಿ. ಎಸ್, ದಿಸ್ ಇಸ್ ದ ಫೋಟೋ. ಅಂದರೆ ತುಂಬ ಅದ್ಭುತವಾದಂತಹ ಚೇಂಜ್. ಅವರ ಹಿಂದುಗಡೆ ವ್ಯೂ ನೋಡಿ, ಡೋನರ್ ಏರಿಯಾ ವ್ಯೂ ನೋಡಿ. ಅಂದರೆ 3,400 ಗ್ರಾಫ್ಟ್ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಏರಿಯಾದಲ್ಲಿ ಯಾವ ರೀತಿಯಲ್ಲಿ ಹೇರ್ ಬೆಳೆದಿದೆ. ತುಂಬ ಜನ ಡೌಟ್ ಇದೆ, ನಮ್ಮ ತಲೆ ಹಿಂದುಗಡೆಯಿಂದ ಹೇರ್ ತೆಗೆದ್ರೆ ಅಲ್ಲಿ ಹೇರ್ ಗ್ರೋತ್ ಆಗುತ್ತಾ ಅಂತ. ತೆಗೆದ ಹೇರ್ ಗ್ರೋತ್ ಆಗಲ್ಲ, ಬಟ್ ನಾವೊಂದು 8, 10 ಗ್ರಾಫ್ಟ್ ಇದ್ದರೆ ಒಂದು 2-3 ಗ್ರಾಫ್ಟೇ ಡಾಕ್ಟರ್ ತೆಗೀತಾರೆ, ಬಾಕಿ ಗ್ರಾಫ್ಟ್ ಅಲ್ಲೇ ಇಡ್ತಾರೆ. ಅಂದರೆ ಡೋನರಲ್ಲಿ ವಿಸಿಬಿಲಿಟಿ ಬರೋದಿಲ್ಲ. ನಮ್ಮ ಡೋನರ್ ಒಳ್ಳೆ ಥಿಕ್ನೆಸ್ ಇದ್ದರೆ ಆ ಡೋನರ್ ಏರಿಯಾ ಬೆಳಿಬೋದು, ಯಾವುದೇ ಇದಿಲ್ಲ. ಇದು ಮ್ಯಾಜಿಕ್ ಏನಲ್ಲ, ಇದು ಪಕ್ಕಾ ಪ್ಲಾನ್ ಮಾಡಿದಂಥ ಒಂದು ಟ್ರಾನ್ಸ್ಪ್ಲಾಂಟೇಷನ್. ಅಂದರೆ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಾಗ ನಾವು ಗಮನ ಇಡಬೇಕಾದ್ದು ಒಳ್ಳೆಯೊಂದು ಹೇರ್ ಲೈನ್, ಅದೇ ರೀತಿಯಲ್ಲಿ ಒಳ್ಳೆ ಡೆನ್ಸಿಟಿ, ಒಂದು ಡೈರೆಕ್ಷನ್, ಇದೆಲ್ಲ ಪಕ್ಕಾ ಕೊಟ್ಟು ಒಂದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಸುಮ್ಮನೆ ನಾವು ಸ್ವಲ್ಪ ಹೇರ್ ತೆಗೆದು ಇಲ್ಲಿಡುವುದಲ್ಲ. ಇನ್ನು ನಾವು ಅವರ ಹೇರ್ ನೋಡಿ, ಎಷ್ಟು ಕರೆಕ್ಟ್, ಅವರ ಹಣೆಯೆಲ್ಲ ಎಷ್ಟು ಕರೆಕ್ಟ್ ಕೊಟ್ಟಿದ್ದಾರೆ ನೋಡಿ. ತುಂಬ ಜನ ಮಾಡ್ತಾರೆ, 10 ರೂಪಾಯಿ 5 ರೂಪಾಯಿ ಅಂತ ತುಂಬ ಕೆಳಗಡೆ ಮಾಡಿ ಬೋರ್ ಮಾಡಿ ಹಾಕ್ತಾರೆ. ನಾವು ಯಾವಾಗಲೂ ಕ್ಲಿನಿಕ್ ಸೆಲೆಕ್ಷನ್ ಮಾಡುವಾಗ ಪಕ್ಕಾ ರಿಸಲ್ಟ್ ಇರುವಂತಹ ಕ್ಲಿನಿಕನ್ನೇ ಸೆಲೆಕ್ಟ್ ಮಾಡಬೇಕು. ಸೊ ಇದು ಇವರ ರಿಸಲ್ಟ್ ನಿಮಗೆ ಅದ್ಭುತ ಆಗಿರ್ಬೋದು. ಸೊ ಅಂದರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಕಮೆಂಟ್ ನನಗೆ ಕೊಡಿ. ಅದೇ ರೀತಿ ನನಗೆ ಡೈರೆಕ್ಟಾಗಿ ನನ್ನಲ್ಲಿ ಏನಾದರೂ ಮಾತಾಡಬೇಕು ಅಂದಿದ್ರೆ ನನ್ನ ನಂಬರ್ಗೆ ಸಿಗ್ನಲ್ ಕೊಡ್ತೀನಿ. ನಿಮಗೆ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಾಲ್ ಮಾಡು. ನಾನು ಟೈಮ್ ಇರುವಾಗ ನಿಮಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸಫರಿ. ಹೊಸ ವೀಡಿಯೋ ಬರ್ತಾ ಇದೆ. ಖಂಡಿತವಾಗಿ ನಮಗೆ ಕನ್ನಡದ ಯಾವುದಾದ್ರೂ ಫಿಲ್ಮ್ ಆ್ಯಕ್ಟರ್ ಅಥವಾ ಸೀರಿಯಲ್ ಆ್ಯಕ್ಟರ್ ವೀಡಿಯೋ ನಮಗೆ ಮಾಡಬೇಕು ಅಂತ ಆಸೆ ಇದೆ. ಯಾರಾದರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡಲ್ಲ ನಮಗೆ ಖಂಡಿತವಾಗಿ ನಮಗೆ ಈ ಚಾನಲ್ ಮುಖಾಂತರ ವೀಡಿಯೋ ಮಾಡ್ಬೋದು. ಅದೇ ರೀತಿಯಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ಜರಿ ಮಾಡಿದವರಂಥ ವೀಡಿಯೋ ಬರ್ತಾ ಇದೆ. ತುಂಬ ಜನ ನನಗೆ ಕೇಳಿದರು, ಅವರ ರಿಸಲ್ಟ್ನ ವೀಡಿಯೋ ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸಫಾರಿ ಕನ್ನಡ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.